ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ಇವತ್ತು ನಾನು ಎಗ್ಲೆಸ್ ಚಾಕ್ಲೇಟ್ ಟ್ರಫುಲ್ ಕೇಕ್ನ ಇದ್ದೀನಿ ಇದನ್ನು ನಾನು ಪ್ರೆಷರ್ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಈ ಕೇಕ್ ತುಂಬ ಮಾಯ್ಸ್ಟ್ ಆಗಿರುತ್ತೆ ಹಾಗೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ರೆಷರ್ ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟು ಅದನ್ನು ಪ್ರೀ ಹೀಟ್ ಮಾಡ್ಕೋಬೇಕು ಈ ಪ್ರೆಷರ್ ಕುಕ್ಕರ್ ಒಳಗಡೆ ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಕಪ್ ಕಪ್ಪಾಗುವಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಟೀಲ್ ಪ್ಲೇಟನ್ನ ಒಳಗಡೆ ಇಟ್ಟು ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ಮುಚ್ಚಳ ಮುಚ್ಚುವಾಗ ಗ್ಯಾಸ್ಕೆಟ್ ಮತ್ತು ವೆಯ್ಟು ಇದೆರಡೂ ಹಾಕಬಾರ್ದು ಇವಾಗ ಇದನ್ನು ಪ್ರಿಹೀಟ್ ಮಾಡೋಣ ಸ್ವಲ್ಪ ಹೊತ್ತು ಹಾಗೆಯೇ ಒಂದು ಕೇಕ್ ಟಿನ್ ತಗೊಂಡು ಅದನ್ನು ಸ್ವಲ್ಪ ಆಯಿಲ್ ಹಚ್ಕೊಂಡು ಅದನ್ನು ಗ್ರೀಸ್ ಮಾಡಿಕೊಂಡು ಎಲ್ಲ ಕಡೆ ಒಳಗಡೆ ಹಚ್ಚಿದ್ದೀನಿ ಆಯಿಲ್ ನಾನು ಆಮೇಲೆ ಒಂದು ಪಾರ್ಶ್ಮೆಂಟ್ ಪೇಪರ್ನ ಈ ಥರ ಒಳಗಡೆ ಇಟ್ಬಿಟ್ಟು ಅದನ್ನ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಣ ಒಂದು ಬೌಲ್ಗೆ ಒನ್ ಆ್ಯಂಡ್ ಹಾಫ್ ಕಪ್ ಆಗುವಷ್ಟು ಮೈದಾ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಮತ್ತು ಒನ್ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕೋಬೋದು ನೀವು ಮತ್ತು ಮೂರು ಟೇಬಲ್ ಚಮಚ ಆಗುವಷ್ಟು ಕೊಕೋವಾ ಪೌಡರ್ ಇದೆಷ್ಟನ್ನು ನಾವು ಚೆನ್ನಾಗಿ ಈ ಥರ ಜರಡಿ ಹಿಡಿದಿಟ್ಕೊಬೇಕು ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ ರೆಡಿಯಾಗಿದೆ ವೆಟ್ ಇಂಗ್ರೀಡಿಯೆಂಟ್ಸ್ ನೋಡೋಣ ಇನ್ನೊಂದು ಬೌಲ್ ತಗೊಂಡು ಮೊದಲಿಗೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ ಆಮೇಲೆ ಒನ್ ಥರ್ಡ್ ಕಪ್ ಆಗುವಷ್ಟು ಮೊಸರು ಒನ್ ಥರ್ಡ್ ಕಪ್ ಆಗುವಷ್ಟು ಹಾಲು ಇದು ಮೂರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಉಂಡೆ ಏನೂ ಇಲ್ಲದೆ ಇರೋ ಥರ ಒನ್ ಥರ್ಡ್ ಕಪ್ ಆಗೋವಷ್ಟು ವೆಜಿಟೇಬಲ್ ಆಯಿಲ್ ಹಾಕ್ಕೊಂಡಿದ್ದೀನಿ ಆಮೇಲೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಚಾಕ್ಲೇಟ್ ಸಾಸ್ ಇದು ಆಪ್ಷನಲ್ಲಿದು ಆಮೇಲೆ ಒನ್ ಚಮಚ ಒನ್ ಟೀ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ವೆಟ್ ಇಂಗ್ರೀಡಿಯೆಂಟ್ಸ್ ರೆಡಿ ಆಗುತ್ತೆ ಇವಾಗ ಈ ವೆಟ್ ಇಂಗ್ರೀಡಿಯಂಟ್ಸನ್ನ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ಗೆ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ವಿಸ್ಕ್ ಅಥವಾ ಸ್ಪ್ಯಾಚುಲಾತಿಂದನೇ ಮಿಕ್ಸ್ ಮಾಡಿದ್ರೆ ಸಾಕು ನಾವು ಇದಕ್ಕೆ ಹ್ಯಾಂಡ್ ಬೀಟರ್ ಯೂಸ್ ಮಾಡೋದು ಬೇಡ ತುಂಬ ಇದನ್ನು ಸ್ಪೀಡಾಗಿ ಹ್ಯಾಂಡ್ ಮಿಕ್ಸರಲ್ಲಿ ಮಾಡಿದ್ರೆ ಅದು ಕೇಕ್ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿದೆ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ ಸೊ ಒಟ್ಟಾಗಿ ನಾನು ಅರ್ಧ ಕಪ್ ಹಾಲು ಹಾಕಿದ್ದೀನಿ ಇಲ್ಲಿ ಕೊನೆಯಲ್ಲಿ ಒನ್ ಟೀ ಚಮಚ ಆಗುವಷ್ಟು ವಿನೆಗರ್ ಪ್ಲೇನ್ ಹಾಕ್ತಾ ಇದ್ದೀನಿ ಕೊನೆಯಲ್ಲಿ ಹಾಕಿಬಿಟ್ಟು ಒಂದೆರಡು ಸರಿ ಈ ಥರ ಫೋಲ್ಡ್ ಮಾಡಿದ್ರೆ ಸಾಕು ಇದು ಅಷ್ಟೇ ಹಾಕಿದ್ಮೇಲೆ ತುಂಬ ಈ ಥರ ಬೀಟ್ ಮಾಡೋಕ್ಕೆ ಹೋಗಬಾರ್ದು ಜಸ್ಟ್ ಒಂದು ಸತಿ ಈ ಥರ ಒಂದು ಎರಡು ಫೋಲ್ಡ್ ಮಾಡಿಬಿಟ್ಟು ಕೇಕ್ ಟಿನ್ ರೆಡಿ ಇದೆ ನಮ್ಮದು ಅದಕ್ಕೆ ಬ್ಯಾಟರ್ ಹಾಕ್ಕೊಳ್ಳೋಣ ಆಲ್ರೆಡಿ ನಮ್ಮದು ಪ್ರೆಷರ್ ಕುಕ್ಕರಲ್ಲಿ ನಾವಲ್ಲಿ ಒಲೆ ಮೇಲೆ ಇಟ್ಟಿದ್ದೀವಿ ಅದು ಬಿಸಿ ಆಗ್ತಾ ಇದೆ ಸೊ ಇವಾಗ ಈ ಥರ ಒಂದು ಎರಡು ಸರಿ ಈ ಥರ ಟ್ಯಾಪ್ ಮಾಡಿಬಿಟ್ಟು ಏರ್ ಬಬಲ್ಸ್ ಎಲ್ಲ ಹೋಗುತ್ತೆ ಅದನ್ನು ಇವಾಗ ನಾನು ಪ್ರೆಷರ್ ಕುಕ್ಕರ್ ಒಳಗೆ ಇದ್ದೀನಿ ಇವಾಗ ಇದನ್ನು ನಾವು ಲಿಡ್ ಮುಚ್ಚಿಬಿಟ್ಟು ಒಂದು ಮೂವತ್ತೈದರಿಂದ ನಲವತ್ತು ನಿಮಿಷ ಬೇಕ್ ಮಾಡಬೇಕು ಮತ್ತು ಗ್ಯಾಸ್ಕೆಟ್ ವೆಯ್ಟು ಎರಡೂ ಹಾಕ್ಬೇಡಿ ನೆನ್ಪಲ್ಲಿ ಇಟ್ಕೊಳ್ಳಿ ಸಣ್ಣ ಉರಿನಲ್ಲಿ ಮೀಡಿಯಮ್ ಊರಿನೂ ಬೇಡ ಸಣ್ಣ ಊರಿನಲ್ಲಿ ತರ್ಟಿ ಫೈವ್ ಟು ಫೋರ್ಟಿ ಮಿನಿಟ್ಸ್ ಇವಾಗ ಘನಶ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬೌಲ್ಗೆ ಒಂದು ಪ್ಯಾನನ್ನು ಸ್ಟವ್ ಮೇಲೆ ಇಟ್ಕೊಂಡು ಹಂಡ್ರೆಡ್ ಎಮ್ ಎಲ್ ಆಗುವಷ್ಟು ನಾನು ಫ್ರೆಶ್ ಕ್ರೀಮ್ ಹಾಕೋತಾ ಇದ್ದೀನಿ ಇದಕ್ಕೆ ಹಂಡ್ರೆಡ್ ಎಮ್ ಎಲ್ ಆಗೋಷ್ಟು ಅಮೂಲ್ ಫ್ರೆಶ್ ಕ್ರೀಮ್ ಅದು ಒಂದು ಬಾಯ್ಲ್ ಬರೋ ತನಕ ಬಿಸಿ ಮಾಡಬೇಕು ಸಣ್ಣ ಊರಿನಲ್ಲಿ ಅಷ್ಟೇ ಅದಾಗಿದೆ ಇವಾಗ ಇನ್ನೊಂದು ಬೌಲ್ಗೆ ಒಂದು ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಚೋಕೋ ಚಿಪ್ಸ್ ಹಾಕೋತಾ ಇದ್ದೀನಿ ಈ ಚೋಕೋ ಚಿಪ್ಸ್ಗೆ ಬಿಸಿಯಾಗಿರುವಂಥ ಆ ಕ್ರೀಮನ್ನ ಹಾಕ್ಬಿಡ್ತಾ ಹಾಕ್ತಾಯಿದ್ದೀನಿ ಇವಾಗ ಇಲ್ಲಿ ಇದನ್ನು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಹಾಗೆ ನಾವು ಮುಚ್ಚಿಡಬೇಕು ಎರಡು ನಿಮಿಷ ಆದಮೇಲೆ ಇವಾಗ ನಾವು ಒಂದು ವಿಸ್ಕ್ ತಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಅದು ಕರಗಿಬಿಡುತ್ತೆ ಬಿಸಿ ಇದೆಯಲ್ಲ ಕ್ರೀಮು ಚೋಕೋ ಚಿಪ್ಸ್ ಎಲ್ಲ ಕರಗುತ್ತೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ನಾವು ಬೆಣ್ಣೆ ಹಾಕ್ಕೊಂಡ್ರೆ ಒಂದು ಚಮಚ ಆಗೋಷ್ಟು ಬೆಣ್ಣೆ ಹಾಕ್ಕೊಂಡ್ರೆ ನಮ್ಮದು ಏನು ಮಾಡ್ತೀವಿ ಇದು ಐಸಿಂಗ್ ಅಥವಾ ಗನಾಶ್ ಅಂತ ಅದು ತುಂಬ ಒಂಥರ ಆಗಿ ಬರುತ್ತೆ ಹೊಳಿಯುತ್ತೆ ತುಂಬ ಚೆನ್ನಾಗಿ ನೋಡಿ ಆಗಲೇ ಹೇಗೆ ಕಾಣ್ತಾ ಇದೆ ನೋಡಿ ಇದು ಇವಾಗ ರೆಡಿ ಆಗಿದೆ ಇದೊಂದು ಎರಡರಿಂದ ಮೂರು ಗಂಟೆಗಳ ಕಾಲ ರೂಮ್ ಟೆಂಪ್ರೇಚರಲ್ಲಿ ತಣ್ಣಗಾಗ್ಬಿಡಬೇಕು ಇವಾಗ ನೆಕ್ಸ್ಟ್ ನಾನು ಲೇಯರ್ ಮಧ್ಯ ಫ್ರಾಸ್ಟಿಂಗ್ ಹಾಕೋದಕ್ಕೆ ನಾನು ಇನ್ನೊಂದು ಸ್ವಲ್ಪ ಕ್ರೀಮನ್ನು ಬೀಟ್ ಮಾಡ್ಕೋತಾ ಇದ್ದೀನಿ ಹಂಡ್ರೆಡ್ ಎಮ್ ಎಲ್ ಆಗೋಷ್ಟು ಕ್ರೀಮನ್ನು ವಿಪ್ ಕ್ರೀಮ್ ಮಾಡಿಕೊಂಡು ಅದಕ್ಕೆ ತಣ್ಣಗಾಗಿರೋ ಸ್ವಲ್ಪ ಗನಾಶ್ ಹಾಕಿಬಿಟ್ಟು ಒಂದು ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಮಾಡಲೇಬೇಕಂತಿಲ್ಲ ನೀವು ಗನಾಶ್ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಅಂದರೆ ಹಂಡ್ರೆಡ್ ಎಮ್ ಎಲ್ ಕ್ರೀಮ್ಗೆ ಟೂ ಹಂಡ್ರೆಡ್ ಗ್ರಾಮ್ಸ್ ಆಗೋವಷ್ಟು ಚೋಕೋ ಚಿಪ್ಸ್ ಅಥವಾ ಡಾರ್ಕ್ ಚಾಕ್ಲೇಟ್ ಹಾಕ್ಕೊಂಡ್ರೆ ನಿಮ್ಮ ಐಸಿಂಗ್ ಅದು ಗಟ್ಟಿಯಾಗಿರುತ್ತೆ ಸೊ ಅದನ್ನು ಲೇಯರ್ಗೂ ಯೂಸ್ ಮಾಡ್ಬೋದು ಮೇಲೂ ಯೂಸ್ ಮಾಡ್ಬೋದು ಇವಾಗ ಫೋರ್ಟಿ ಮಿನಿಟ್ಸ್ ಆಗಿದೆ ನಾನು ಕೇಕ್ ಆಗಿದೆಯಾ ನೋಡೋಣ ಕಂಪ್ಲೀಟಾಗಿ ಇದು ಬೇಕಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದು ಸೊ ಇದನ್ನು ತೆಗೆದು ಸ್ವಲ್ಪ ಹೊತ್ತು ಹೊರಗಡೆ ಇದ್ದೀನಿ ಒಂದು ಐದು ನಿಮಿಷ ಬಿಟ್ಟು ಇದನ್ನು ಈ ಥರ ರ್ಯಾಕ್ಗೆ ಅನ್ಮೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದು ಕೇಕ್ ರೆಡಿಯಾಗಿದೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಈ ಕೇಕ್ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದು ಇದನ್ನು ಹೀಗೇ ನೀವು ಸರ್ವ್ ಮಾಡ್ಬೋದು ಚಾಕ್ಲೇಟ್ ಕೇಕ್ ರೆಡಿ ಇರುತ್ತೆ ಇಲ್ಲ ನೀವು ಈ ಥರ ಐಸಿಂಗ್ ಎಲ್ಲ ಮಾಡ್ತೀವಿ ಅಂತಂದರೆ ಈ ಟಾಪ್ ಲೇಯರ್ನ ಫಸ್ಟು ತೆಕ್ಕೋಬೇಕು ನಾನೀಗ ಒಂದು ಚಾಕು ಯೂಸ್ ಮಾಡಿಕೊಂಡು ಮೇಲ್ಗಡೆ ಲೇಯರ್ ತೆಗಿತಾ ಇದ್ದೀನಿ ಹಾಗೆ ಇದನ್ನು ಟೂ ಲೇಯರ್ ಕೇಕ್ ಮಾಡ್ತಾ ಇದ್ದೀನಿ ಮಧ್ಯದಲ್ಲಿ ಇನ್ನೊಂದು ಲೇಯರ್ ಸೊ ಎರಡು ಲೇಯರ್ ಮಾಡ್ಕೊಂಡಿದ್ದೀನಿ ಇವಾಗ ಫಸ್ಟ್ ಲೇಯರನ್ನು ನಾನೀಗ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಒಂದು ಫೋಕಿಂದ ಅದನ್ನು ಫುಲ್ಲು ಈ ಥರ ಪ್ರಿಕ್ ಮಾಡಿಕೊಂಡು ಶುಗರ್ ಸಿರಪ್ಪಲ್ಲಿ ಸ್ವಲ್ಪ ಸೋಕ್ ಮಾಡಬೇಕು ಅದೇನು ಸ ಸಕ್ಕರೆ ಮತ್ತು ನೀರು ಅಷ್ಟೇ ಅದೇನು ಪಾಕ ಏನಿಲ್ಲ ಇದರಲ್ಲಿ ಸಕ್ಕರೆ ನೀರು ಹಾಕ್ಬಿಟ್ಟು ಅದನ್ನು ಕರಗಿಸ್ಬಿಟ್ಟು ಅದನ್ನ ಹಾಕೋದು ಅದ್ರ ಮೇಲೆ ನಾವು ಆ ಕ್ರೀಮ್ ಫ್ರಾಸ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ ಚೆನ್ನಾಗಾಗುತ್ತೆ ಆಮೇಲೆ ಅದು ಸೊ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಈ ಫ್ರಾಸ್ಟಿಂಗ್ ಹಾಕ್ಕೊಂಡು ಆಮೇಲೆ ಮತ್ತು ಇನ್ನೊಂದು ಲೇಯರ್ ಇದೆಯಲ್ಲ ಅದನ್ನು ಅದರ ಮೇಲೆ ಇಡೋಣ ಇವಾಗ ಇದಕ್ಕೂ ಕೂಡ ನಾವು ಶುಗರ್ ಸಿರಪ್ ಹಾಕಬೇಕಾಗತ್ತೆ ಚೆನ್ನಾಗಿ ಸೋಕ್ ಹಾಕಬೇಕು ಅವಾಗ ಅದು ಕೇಕ್ ಮಾಯ್ಸ್ಟ್ ಆಗಿ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದು ಸಾರಿ ಕ್ರೀಮ್ನ ಹಾಕಿಬಿಟ್ಟು ಇದನ್ನು ಒಂದು ಸ್ಪ್ಯಾಚುಲಾದಿಂದ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಬೇಕು ಇದು ಕಂಪ್ಲೀಟ್ ಸ್ಪ್ರೆಡ್ ಆಗಿದೆ ಇವಾಗ ರೆಡಿಯಾಗಿದೆ ಇದು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಫ್ರಿಜ್ಜಲ್ಲಿ ಇಡಬೇಕು ಇಟ್ಟು ತೆಗಿತಾ ಇದ್ದೀನಿ ಹಾಗೆಯೇ ನಾನು ಕೂಲಾಗಿರೋ ಅಂಥ ಗನಾಜನ ಇದ್ರ ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ತುಂಬ ಚೆನ್ನಾಗಿ ಹೊಳಿತಾ ಇದೆ ಅಲ್ವಾ ಸೊ ಇವಾಗ ಇದನ್ನು ಹಾಕ್ಬಿಟ್ಟು ನಾವು ಸ್ಪ್ಯಾಚುಲಾದಲ್ಲಿ ಏನು ಯೂಸ್ ಮಾಡೋಕೆ ಹೋಗಬಾರ್ದು ಸುಮ್ಮನೆ ಅದನ್ನು ಹಾಗೆ ನಾವು ಶೇಕ್ ಮಾಡಿದ್ರೆ ಅದು ಸೆಟ್ ಆಗುತ್ತೆ ಆ ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗಿಬೇಕಾಗತ್ತೆ ಆ ಪ್ಲೇಟಲ್ಲಿ ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗೆದುಬಿಟ್ಟು ನೀವು ನೀಟಾಗಿ ಅದನ್ನು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ರೆಫ್ರಿಜರೇಟ್ ಮಾಡಬೇಕು ಆಗಿದೆ ಇವಾಗ ಇದು ನಾನು ಕಟ್ ಮಾಡ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಕಟ್ ಆಗ್ತಾ ಇದೆ ಇದು ನೋಡಿ ಚಾಕ್ಲೇಟ್ ಎಗ್ಲೆಸ್ ಚಾಕ್ಲೇಟ್ ಟ್ರಫಿಲ್ ಕೇಕ್ ರೆಡಿ ಟು ಸೌ ತುಂಬ ಚೆನ್ನಾಗಿ ಬಂದಿದೆ ಇದು ನೀವು ಈ ಥರ ಟ್ರಫಲ್ ಕೇಕ್ನ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್